ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹಾಗೆ ನಮ್ಗೆ ಇವತ್ತು ಸ್ಕಿನ್ ಟ್ಯಾನ್, ಈಗ ತುಂಬ ಬಿಸಿಲಲ್ಲಿ ಓಡಾಡಿರ್ತೀರಲ್ಲ, ಅದಕ್ಕೆ ಸ್ಕಿನ್ ಟ್ಯಾನ್ ಯಾವ ರೀತಿ ನಾವು ಡೀಟೇಲ್ ಮಾಡಿ ತೋರಿಸ್ತೇವೆ, ಯಾವ ರೀತಿ ರಿಸಲ್ಟ್ ಬರ್ತದೆ ಅಂತ ನೋಡಿ. ತುಂಬ ಓಡಾಡಿ ತುಂಬ ಟ್ಯಾನ್ ಆಗಿಲ್ಲ ಇದ್ದರೆ ಯಾವ ರೀತಿ ರಿಮೂವ್ ಆಗ್ತದೆ ಅಂತ ಕೂಡ ನಾವು ರಿಸಲ್ಟ್ ತೋರಿಸ್ತೇವೆ. ಈಗ ಮಾಡಿ ಬನ್ನಿ, ಯಾವ ರೀತಿ ಅಪ್ಲಿಕೇಶನ್ ಮಾಡುದು ಅಂತ ನೋಡುವ. ನಾವು ಇವತ್ತು ಪ್ರಾಡಕ್ಟ್ ಯೂಸ್ ಮಾಡ್ತಿರೋದು ರಾಗ ಡೀಟೇಲ್ ಯೂಸ್ ಮಾಡ್ತಿದ್ದೇವೆ ಸ್ಕಿನ್ನಿಗೆ. ಇದರಿಂದ ಯಾವ ರೀತಿ ರಿಸಲ್ಟ್ ಬರ್ತದೆ, ಹೇಗೆ ಮಾಡ್ಕೊಳ್ಳಿ ಅಂತ ನಾವು ಇಡೀ ತೋರಿಸ್ತೇವೆ ಇವತ್ತು. ಈಗ ಡೀಟೇಲ್ ಮಾಡುವ ಮುಂಚೆ ನಾವು ಫಸ್ಟ್ ಫೇಸ್ ಅನ್ನು ಕ್ಲೆನ್ಸಿಂಗ್ ಮಾಡ್ತೇವೆ. ಎರಡು ಮೂರು ನಿಮಿಷ ಕ್ಲೆನ್ಸಿಂಗ್ ಮಾಡಿಕೊಂಡು ಆಮೇಲೆ ಡೀಟೇಲ್ ಅಪ್ಲಿಕೇಶನ್ ಮಾಡ್ತೇವೆ. ಈಗ ಡೀಟೇಲ್ ಮಾಡೋ ಮುಂಚೆ ಮೊದಲು ನಾವು ಈಗ ಕ್ಲೆನ್ಸಿಂಗ್ ಮಾಡ್ಕೊಳ್ತಾ ಇದ್ದೇವೆ ಫೇಸ್ ಅನ್ನು. ಎರಡು ಮೂರು ನಿಮಿಷ ಸಾಕು ಡಿಟೇನ್ ಕ್ಲೆನ್ಸಿಂಗ್ ಆದ್ಮೇಲೆ ಈಗ ತೆಗಿತಿದ್ದೇನೆ ಟಿಶ್ಯೂ, ಅಲ್ಲಿ ಕ್ಲೀನ್ ಮಾಡ್ಕೊಳ್ತಿದ್ದೇನೆ ಫೇಸ್ ಅನ್ನು. ರಾಗ ಡೀಟೇಲ್ ಒಂದು ಬಾಕ್ಸ್ ಅಲ್ಲಿ ಉಂಟಲ್ಲ, ನಿಮ್ಗೆ ಆರು ಪ್ಯಾಕೆಟ್ ಬರ್ತದೆ ನಿಮ್ಗೆ ನೋಡಿ. ಈಗ ನಾನು ಕೈಯಲ್ಲಿ ಅಪ್ಲಿಕೇಶನ್ ಮಾಡ್ತೇನೆ, ನಾವು ಬ್ರಷ್ ಅಲ್ಲಿ ಅಪ್ಲಿಕೇಶನ್ ಮಾಡುದು, ಆದ್ರೆ ನೀವು ಮನೇಲಿ ಯಾವ ರೀತಿ ಮಾಡ್ಕೋಬಹುದು ಕೈಯಲ್ಲೇ ಮಾಡ್ಕೊಳ್ಳುದಲ್ಲ, ಹಾಗೆ ಕೈಯಲ್ಲೇ ನಾನು ಅಪ್ಲಿಕೇಶನ್ ಮಾಡಿ ತೋರಿಸ್ತೇನೆ. ನಿಮಗೆ ಇದು ಉಂಟಲ್ಲ, ಒಂದು ಪ್ಯಾಕೆಟ್ ಅಲ್ಲಿ ಇಬ್ಬರಿಗೆ ಯೂಸ್ ಮಾಡ್ಬೋದು ಡಿಟೇಲ್. ಹಾಗೆ ಕತ್ತನ್ನು ಕೂಡ ಕವರ್ ಮಾಡ್ಕೊಳ್ಳಿ ಡಿಟೇಲ್ ಮಾಡುವಾಗ. ಇದು ಹಾಕಿ ಆಯ್ತು ರಾಗ ಇದು ಡೀಟೇಲ್ ಅಪ್ಲಿಕೇಶನ್ ಮಾಡಿ ಆಯ್ತು. ಈಗ ಕಣ್ಣಿಗೆ ರೋಸ್ ವಾಟರ್ ಇಡ್ತೇನೆ ಕಾಟನ್ ಅಲ್ಲಿ. ಎಂತ ಗೊತ್ತಿರಲಿ, ಇದು ಸ್ಟಾರ್ಟಿಂಗ್ ಅಲ್ಲಿ ಒಮ್ಮೆ ಉರಿ ಬರ್ತದೆ ನಿಮಗೆ, ಮತ್ತೆ ಸರಿ ಆಗ್ತದೆ. ಇದುಂಟಲ್ಲ, ಹಾಕಿ ಒಂದು 20 ನಿಮಿಷ, ಒಂದು 15 ನಿಮಿಷ ಇಡಿ, 15 ರಿಂದ 20 ನಿಮಿಷ ತನಕ ಇಡಿ. ಹಾಕಿಟ್ಟು ಅದು ಇದು ಕಾಟನ್ ಕೂಡ ಇರಿ ಕಣ್ಣಿನ ಮೇಲೆ ನೋಡಿ. ಈ ಚೆರಿ ಹಣ್ಣು ಉಂಟಲ್ಲ, ಇದೆಲ್ಲ ಶಾಪ್ ಅಲ್ಲಿ ಸಿಗ್ತದೆ ನಿಮಗೆ. ಈ ಚೆರಿ ಹಣ್ಣು ತಿನ್ನುದೇನು ಉಂಟಲ್ಲ, ನಿಮ್ಗೆ ಉಂಟಲ್ಲ ವೇಟ್ ಲಾಸ್ ಆಗ್ತದೆ.
ಅದು ತುಂಬಾ ಸ್ಕಿನ್ಗೆ ಕೂಡ ಒಳ್ಳೇದು. ಪಿರಿಯಡ್ಸ್ ಟೈಮ್ ಅಲ್ಲಿ ಕೂಡ ತಿಂತಾರೆ ಈ ಹುಡುಗಿಯರು. ಇದು ತುಂಬಾ ಒಳ್ಳೇದಿದೆ ತಿನ್ನುವುದರಿಂದ. ಹಾಗೆ ನೀವು ಕೂಡ ತಿಂತಾ ಇರಿ, ದಿನಕ್ಕೊಂದು ಎರಡು ಮೂರು ಚೆರಿ ಆದ್ರೂ ತಿಂತಾ ಇರಿ. ಈಗ 20 ನಿಮಿಷ ಆಯ್ತು, ಈಗ ರಿಮೂವ್ ಮಾಡ್ತೇನೆ ನೋಡಿ. ರಿಮೂವ್ ಮಾಡೋ ಮುಂಚೆ ಈ ತರ ಸ್ಲೋ ಆಗಿ ಮಸಾಜ್ ಕೊಟ್ಟು ತೆಗಿಬೇಕು. ಈಗ ಮಸಾಜ್ ಕೊಟ್ಟು ನಾನೀಗ ರಿಮೂವ್ ಮಾಡ್ತೇನೆ ನೋಡಿ ಟಿಶ್ಯೂ ಅಲ್ಲಿ. ಸ್ಲೋ ಆಗಿ ತೆಗೀರಿ ಮಾತ್ರ. ನೋಡಿದ್ರಲ್ಲ, ಇವತ್ತಿನ ವಿಡಿಯೋ ನಮ್ದು ನೋಡಿದ್ರಲ್ಲ, ಹಾಗೆ ಇಷ್ಟ ಆದ್ರೆ ನನ್ಗೆ ಒಂದು ಲೈಕ್ ಕೊಟ್ಟು ಕಮೆಂಟ್ ಕೂಡ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಕೂಡ ಶೇರ್ ಮಾಡಿ ಅವರಿಗೆ ಕೂಡ ನಮ್ಮ ವಿಡಿಯೋದಿಂದ ಹೆಲ್ಪ್ ಆಗ್ಬೋದು. ಹಾಗೆ ನಮ್ಗೆ ಹೀಗೆ ಸಪೋರ್ಟ್ ಮಾಡ್ತಾ ಓಕೆ ಥ್ಯಾಂಕ್ ಯು.